ಅಪ್ಪು ಅಂದರೆ ಬರಿ ಹೆಸರಲ್ಲ, ಅಪ್ಪು ಅಂದರೆ ಅದೊಂದು ದಿವ್ಯ ಭಾವ, ಅಪ್ಪು ಅಂದರೆ ಅಪರಿಮಿತ ಪ್ರೇರಣೆ, ಅಪ್ಪು ಅಂದರೆ ಕರುಣೆ, ಅಪ್ಪು ಅಂದರೆ ಜಗತ್ತಿಗೆ ಆ ದೇವರೇ ಕೊಟ್ಟ ಉಡುಗೊರೆ. ಸೂಜಿ ಕೊಟ್ಟರೂ ಸತ್ತು ಮಾಡುವ ಲೋಕದಲ್ಲಿ ಸತ್ತಿಲ್ಲದೆ ಸಮಾಜಕ್ಕಾಗಿ ಮಿಡಿದ ಮನವದು. ಊರಿನವರ ಉಸಾಬರಿ ನಮ್ಯಾಕಯ್ಯ ಎಂದವರ ಮಧ್ಯೆ ನೂರಾರು ಕುಟುಂಬಗಳಿಗೆ ಆಧಾರ ಸ್ತಂಭವಾದ ಹೃದಯವಂತ ನಮ್ಮಪ್ಪು. ಕಷ್ಟ ಎಂದಾಗ ಸಂಬಂಧಿಕರೇ ಜೊತೆಗೆ ನಿಲ್ಲದ ಈ ಕಾಲದಲ್ಲಿ ದಿಕ್ಕಿಲ್ಲದವರ ಬಾಳನ್ನು ಪುನೀತಗೊಳಿಸಿದ ಪುಣ್ಯಾತ್ಮ ನಮ್ಮ ಪುನೀತ. ಪುಟ್ಟ ವಯಸ್ಸಲ್ಲೇ ಶ್ರೇಷ್ಠ ಬಾಲನಟನಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡದ ಕಲಾವಿದ ನಮ್ಮ ಪ್ರೀತಿಯ ಅಪ್ಪು. ಅಪ್ಪನಿಗಿಂತ ಮೊದಲು ರಾಷ್ಟ್ರ ಪ್ರಶಸ್ತಿ ಪಡೆದ ತಂದೆಗೆ ತಕ್ಕ ಮಗ ಅಪ್ಪು. ಅವರಂತೆಯೇ ಕರ್ನಾಟಕ ರತ್ನ ಪುರಸ್ಕೃತ. ಆದರೆ ಇಂದಿಗೂ ನಮ್ಮ ಕಣ್ಮುಂದೆ ಇರಬೇಕಿದ್ದ ಕಾಲದಲ್ಲಿ ಆ ಮಹಾ ತೇಜಸ್ವಿಯ ಅನುಪಸ್ಥಿತಿಯಲ್ಲಿ ಸಮಾರಂಭವಾಗುವಂತಾಯ್ತಲ್ಲ ಎಂಬ ನೋವು ನಮ್ಮಲ್ಲಿದೆ. ಆದರೆ ಇದು ಮರಣೋತ್ತರ ಪ್ರಶಸ್ತಿಯಲ್ಲ, ಯಾಕೆಂದ್ರೆ ನಮ್ಮ ನಿಮ್ಮ ಮನಗಳಲ್ಲಿ ಅಪ್ಪು ಜೀವಂತ. ಎಲ್ಲಿವರೆಗೆ ನಮ್ಮ ಮನ ಮಿಡಿಯುತ್ತದೆಯೋ ಅಲ್ಲಿವರೆಗೂ ಅಪ್ಪು ಜೀವಂತ. ಡಾಕ್ಟರ್ ರಾಜ್ಕುಮಾರ್ ಅವರಷ್ಟೇ ಖ್ಯಾತಿ ಸಿಕ್ಕರೂ ಮುತ್ತುರಾಜನ ಸದಾಚಾರ, ಸದ್ಗುಣ, ವಿನಯ ಸಂಪನ್ನತೆಯನ್ನ ಮೈಗೂಡಿಸಿ ಪುನೀತ್ ರಾಜ್ಕುಮಾರ್ ಅವರು ಬೆಳೆದ ಪರಿ ಅನನ್ಯ. ಸದಾ ಹಸನ್ಮುಖಿಯಾಗಿ, ಸ್ನೇಹಜೀವಿಯಾಗಿ, ಚಟುವಟಿಕೆಯಿಂದ ಎಲ್ಲರನ್ನ ಹುರಿದುಂಬಿಸುತ್ತಿದ್ದ ಪರಮಾತ್ಮ ಹಿರಿಯರ ಪಾಲಿಗೆ ಪುಳಕ ಮತ್ತು ಕಿರಿಯರ ಪಾಲಿನ ಸ್ಫೂರ್ತಿ. ಕನ್ನಡ ಭಾಷೆಗೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಮಾಡಲೇಬೇಕೆಂಬುದು ಅಪ್ಪು ಒಳಗಿದ್ದ ತುಡಿತ. ಕನ್ನಡ ಚಿತ್ರರಂಗವನ್ನ ಉತ್ತುಂಗಕ್ಕೆ ಕೊಂಡೊಯ್ಯಲು ಸದಾ ಮಿಡಿಯುತ್ತಿದ್ದ ಕನ್ನಡದ ಕಣ್ಮಣಿ ನಮ್ಮ ಅಪ್ಪು. ಆದರೆ ನಿಷ್ಕಲ್ಮಶ ಮನಸ್ಸು ಕಂಡು ದೇವರಿಗೂ ಅಸೂಯೆ ಆಯಿತೇನೋ, ಹಾಗಾಗಿಯೇ ಆತನನ್ನ ತನ್ನ ಜೊತೆಗೆ ಇರಿಸಿಕೊಳ್ಳಲು ಬಹುಬೇಗ ಕರೆಸಿಕೊಂಡ. ನಾವೆಲ್ಲ ಬದುಕಲ್ಲಿ ಏನು ಸಾಧಿಸಬೇಕು ಅನ್ನೋದಕ್ಕೆ ಅಪ್ಪುವಿನ ತತ್ವಾದರ್ಶಗಳೇ ದಿಕ್ಸೂಚಿ. ಬಾ ಅಪ್ಪು, ನಮ್ಮನ್ನೆಲ್ಲ ಒಮ್ಮೆ ಬಿಗಿದಪ್ಪು.